ಎಸ್. ಇನ್ನು ಮುಂದಿನ ಸುದ್ದಿ, ಬಿಜೆಪಿ ತನ್ನ ಎದುರಾಳಿಗಳನ್ನು ಚುನಾವಣೆ ಮೂಲಕ ಎದುರಿಸುತ್ತಿಲ್ಲ. ದೇಶದ ಎಲ್ಲ ಕಡೆಗಳಲ್ಲಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಬರುವುದು ಬಿಜೆಪಿಯ ಶವಪಟ್ಟಿಗೆಗೆ ಹೊಡೆಯುವ ಕೊನೆಯ ಮೊಳೆಯಾಗಲಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹೇಳಿದ್ದಾರೆ. ರಾಜಕೀಯ ಹಿತಾಸಕ್ತಿಗಾಗಿ ತನಿಖಾ ಸಂಸ್ಥೆಗಳನ್ನು ಕೇಂದ್ರದ ಬಿಜೆಪಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಆರೋಪಿಸಿ ಡಿಎಂಕೆ ನೇತೃತ್ವದ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟದ ಸದಸ್ಯರು ಕೊಯಮತ್ತೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಈ ಬೆಂಬಲಕ್ಕಾಗಿ ಧನ್ಯವಾದ ಸಲ್ಲಿಸಿದ ಸ್ಟಾಲಿನ್ ಅಲ್ಲಿ ಪ್ರದರ್ಶಿಸಿದ ಏಕತೆ ಹಾಗೆ ಒಗ್ಗಟ್ಟು ಎಲ್ಲ ಕಡೆಯೂ ಹರಡಲಿ ಎಂದಿದ್ದಾರೆ. ವಿಪಕ್ಷಗಳ ಈ ಐಕ್ಯತೆಯುಳ್ಳ ಸುಳ್ಳು ನಿರೂಪಣೆಗಳ ಮೇಲೆ ನಿರ್ಮಿಸಲಾಗಿರುವ ಬಿಜೆಪಿಯ ಅಗೋಚರ ಬುನಾದಿಯನ್ನು ಅಲಗಾಡಿಸಲಿದೆ ಎಂದು ಸ್ಟಾಲಿನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಮಗೆ ಹೀನಾಯ ಸೋಲು ಕಾದಿದೆ ಎಂಬ ವಾಸ್ತವ ಬಿಜೆಪಿಗೆ ಅರಿವಾಗಿರುವುದರ ಅವರ ಮುಖದಲ್ಲಿ ಪ್ರತಿಫಲಿಸಿದೆ. ಬಿಜೆಪಿಯ ವೈಫಲ್ಯಗಳನ್ನು ಮುಚ್ಚಿಡಲು ವಿರೋಧ ಪಕ್ಷಗಳು ರಾಜಕೀಯವಾಗಿ ಎದುರಿಸುವ ಬದಲು ಹೇಡಿತನ ಹಾಗೂ ದರ್ಪದ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಭಾರತದ ಎಲ್ಲ ಕಡೆಗಳಲ್ಲೂ ವಿಪಕ್ಷಗಳು ಒಗ್ಗಟ್ಟಾಗಿ ಮುಂದೆ ಬರಲಿರುವುದು ನಿರಂಕುಶವಾದಿ ಬಿಜೆಪಿಯ ಶವಪಟ್ಟಿಗೆಗೆ ಒಡೆಯುವ ಕೊನೆ ಮೊಳೆ ಅಂತ. ಬಿಜೆಪಿ ಆಲ್ರೆಡಿ ಕರ್ನಾಟಕದಲ್ಲಿ ಸತ್ತಿದೆ ಅಂದರೆ ಸ್ಟಾಲಿನ್ ಅವರು ಹೇಳ್ತಿರೋ ರೀತಿ. ಹಿಂಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಅಲ್ಟಿಮೇಟ್ ಆಗಿ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆ ಆದಮೇಲೆ ಬರೋ ರಾಜ್ಯಗಳ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಇನ್ನೇನು ಸಾಯ್ತಾ ಇದೆ, ಶವಪಟ್ಟಿಕೆಯಲ್ಲಿ ಮಲಗಿದೆ, ಕೊನೆ ಮೊಳೆ ಹೊಡಿತೀವಿ ಲೋಕಸಭೆಯಲ್ಲಿ. ತನಿಖಾ ಸಂಸ್ಥೆಗಳನ್ನು ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಥರ ಬಳಸ್ಕೊಂಡು ತಮಗಾಗದೇ ಇರೋರ ವಿರುದ್ಧ ಬಿಜೆಪಿ ಒಂದು ರೀತಿ ಷಡ್ಯಂತ್ರ ಮಾಡಿಕೊಂಡು ಆಡಳಿತ ಮಾಡ್ತಾ ಇದೆ. ಹೀಗಾಗ್ಬಿಟ್ಟು ಅದಕ್ಕೆ ತಕ್ಕ ಪ್ರತಿಯೊರ ಉತ್ತರವನ್ನು ಈಗಾಗಲೇ ಕರ್ನಾಟಕದಲ್ಲಿ ಕೊಟ್ಟಾಗಿದೆ. ಮುಂದೆ ತೆಲಂಗಾಣ ಎಲೆಕ್ಷನ್ ಇದೆ, ರಾಜಸ್ಥಾನದ ಎಲೆಕ್ಷನ್ ಇದೆ, ಹಾಗೆಯೇ ಅನಂತರದ ಲೋಕಸಭಾ ಚುನಾವಣೆ ಇದೆ. ಇವೆಲ್ಲರಲ್ಲೂ ಜನ ಉತ್ತರವನ್ನು ಕೊಡ್ತಾರೆ ಅಂತ ಗುಡುಗಿದ್ದಾರೆ. ಎಸ್ ವೀಕ್ಷಕರೇ, ಗುಜರಾತ್ನಲ್ಲಿ ನಾವು ಏನೊಂದು ಚಂಡಮಾರುತದ ಎಫೆಕ್ಟನ್ನು ನೋಡಿದ್ವಿ. ಇದೀಗ